ಯಾಕೋ ಏನೋ ದರ್ಶನ್ ಅವರಿಗೆ ಈ ರೀತಿ ಪದೇ ಪದೇ ಆಗ್ತಿದೆ ಮಾಧ್ಯಮಗಳು ಬ್ಯಾನ್ ಮಾಡಿದ್ದಾರೆ ಮತ್ತೊಂದು ಕಡೆ ಅವರ ಅಪಾರ ಸಂಖ್ಯೆ ಅಭಿಮಾನಿಗಳು ಕ್ರಾಂತಿಯನ್ನ ಬಿಟ್ಟುಕೊಡ್ತಿಲ್ಲ ಅದ್ಧೂರಿಯಾಗಿ ಕ್ರಾಂತಿಯನ್ನ ಪ್ರಚಾರ ಮಾಡುತ್ತಿದ್ದಾರೆ ಇತ್ತೀಚೆಗೆ ದರ್ಶನವರ ಮೇಲೆ ಚಪ್ಪಲಿ ಎಸೆದಿರುವಂತಹ ವಿಷಯ ಈಗ ಇಡೀ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಅದಕ್ಕೆ ಹಲವಾರು ನಟ ನಟಿಯರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಹೊಡಿರಿ ಚಿನ್ನ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಬಹುತೇಕರು ಹೇಳುವ ಪ್ರಕಾರ ಇದನ್ನ ಅಪ್ಪು ಫ್ಯಾನ್ಸ್ ಮಾಡಿಲ್ಲ ಅಪ್ಪು ಫ್ಯಾನ್ಸ್ ಯಾವತ್ತೂ ಇನ್ನೊಬ್ಬರ ಬಗ್ಗೆ ಈ ರೀತಿ ಅಗೌರವವನ್ನ ತೋರಿಸೋದಿಲ್ಲ ಹೊಸಪೇಟೆಯ ರಾಜಕಾರಣಿಗಳ ಅಭಿಮಾನಿಗಳು ಈ ರೀತಿ ಮಾಡಿರಬಹುದು ಅಥವಾ ಅಪ್ಪು ಅವರ ಹೆಸರನ್ನು ಕೆಡಿಸೋದಕ್ಕೋಸ್ಕರ ದರ್ಶನ್ ಅವರ ಹೆಸರನ್ನು ಕೆಡ್ಸೋದಕ್ಕೆ ಬಂದು ಈ ರೀತಿಯಾಗಿ ಮಾಡಿರಬಹುದು ಅಂತ ಹಲವಾರು ಜನ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ದೊಡ್ಡ ಮನೆಯವರು ರೆಸ್ಪಾನ್ಸನ್ನು ಮಾಡಿದ್ದಾರೆ ಇನ್ನು ದೊಡ್ಡಮನೆ ಅಂದರೆ ಶಿವಣ್ಣನೋರ ಗಣ್ಣನೂ ಅಲ್ಲ ರಾಜ್ಕುಮಾರ್ ಅವರ ಮೊಮ್ಮಗ ಆಗಿರುವಂತಹ ಧೀರೇನ್ ರಾಜ್ಕುಮಾರ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಇವತ್ತು ಒಂದು ಪೋಸ್ಟ್ ಹಾಕಿದ್ದಾರೆ ನಮ್ಮದು ಕಲಾವಿದರ ಜಾತಿ ನಾವೆಲ್ಲರೂ ಒಂದೇ ಕಲಾವಿದರಿಗೆ ದಯವಿಟ್ಟು ಮರ್ಯಾದೆ ಕೊಡಬೇಕು ದಯವಿಟ್ಟು ಅಂತ ಪೋಸ್ಟನ್ನು ಮಾಡಿದ್ದಾರೆ ಮತ್ತು ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಇರಬೇಕಾಗಿರೋದು ಇನ್ನೊಬ್ಬ ಕಲಾವಿದನನ್ನು ಗೌರವಿಸಬೇಕಾಗಿರೋದು ಈ ರೀತಿಯಾಗೆಲ್ಲ ನಡೆದರೆ ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ ದಯವಿಟ್ಟು ಈ ರೀತಿ ಮಾಡಬೇಡಿ ಈ ರೀತಿ ಮಾಡೋಕೆ ಹೋಗಬೇಡಿ ಅಂತ ದೊಡ್ಡ ಮನೆ ಮೊಮ್ಮಗ ಆಗಿರುವಂತಹ ಧೀರನ್ ರಾಜ್ಕುಮಾರ್ ಅವರು ಇನ್ಸ್ಟಾಗ್ರಾಂನಲ್ಲಿ ಒಂದು ಪೋಸ್ಟನ್ನು ಹಾಕಿ ಈ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಪ್ರತಿಯೊಬ್ಬರು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು